ಇಡೀ ಕರ್ನಾಟಕದಾಗ ಎಲ್ಲ ಕಡೆ ಕೊರೋನಾ ಹೆಚ್ಚಾಕತೈತಿ, ಮೈಸೂರೊಳಗೆ ಹೆಚ್ಚಾಕತೈತಿ, ಮತ್ತು ಎಲ್ಲ ಕಡೆ ಇರಾಕತೈತಿ. ಸೊ ಯಾರ್ಯಾರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸೋಣಕತ್ತಾರಲ್ಲ ಅವರಿಗೆಲ್ಲ ಅಂತೂ ಆಲ್ಮೋಸ್ಟ್ ಅವ್ರು ಡೆತ್ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ಕೊಂಡು ಸರ್ಕಾರ ಯಾಕೆ ರೀ ಸುಮ್ಮನೆ ಐತಿ? ಇದನ್ನ ಬಿಟ್ಟು ಏನಾದರೂ ಒಂದು ಕ್ರಮ ತೊಗೊಂಬೇಡ. ವಿದ್ಯಾರ್ಥಿಗಳು ನೋಡಿದರೆ ಈಗ VTU ಚಾಲು ಮಾಡೇ ಬಿಟ್ಟಾರೆ ಆಲ್ರೆಡಿ. ಏನೂ ಇಲ್ಲ ಅಂದರೆ ಅವ್ರು ಎಕ್ಸಾಮ್ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಏನು ಆಟಾಡಕತ್ತಾರೆ ಅವರು ಸ್ಟೂಡೆಂಟ್ಸ್ ಲೈಫ್ ಕೊಟ್ಟು ಪಟ ಪಟ ಒಂದು ಲಾಕ್ಡೌನ್ ಮಾಡಬೇಕು ಅಥವಾ ಬೇಡಪ್ಪ ಅಂದರೆ ಒಂದು ಚಲೋ ತಂಗ ನೀಟಿನಲ್ಲಿ ಪಾಲಿಸ್ಬೇಕು. ಏನು ಮಾಡ್ಬೇಕು ಏನು ಬೇಡ ಅಂತ ಬಸ್ ಕೂಡ ಸ್ಟ್ರೈಕ್ ಇದ್ದಾವೆ. ಸೊ ಇಂಥವೆಲ್ಲ ಸಾವಿರಾರು ಘಟನೆ ಇಟ್ಕೊಂಡು ಇವರು ಈಗ ಶಾಲಾ ಕಾಲೇಜುಗಳು ಬೆಂಗಳೂರಿನಲ್ಲಿ ಓಕೆ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಬಂದ್ ಮಾಡಿದ್ದಾರೆ, ಬೀಗ ಕೂಡ ಹಾಕಿದ್ದಾರೆ. ಸೊ ಇವಾಗ ಯಾರು ಬೆಂಗಳೂರು ಕೂಡ ಹೋಗ್ಲಿಕ್ಕೆ ಹೋಗಬೇಡಿ. ಮತ್ತು ಆ್ಯಸ್ ವೆಲ್ ಆ್ಯಸ್ ಭಾಳ ಜನಕ್ಕೆ ಈಗ ಕೋವಿಡ್ ವ್ಯಾಕ್ಸಿನ್ ಹಾಕ್ಸೋದು ಭಾಳ ಜನ ಈಗ ಅವೇರ್ ಆಗಿಬಿಟ್ರೆ ಎಲ್ಲರೂ ಹಾಕ್ಸೋಣಕ್ಕೆ ಓಡಿ ಹೋಗಬೇಡಿ. ಓಕೆ ಸೊ ಅಷ್ಟು ಅದಕ್ಕಿಂತ ನ್ಯಾಚುರಲಿ ನೀವು ಇಮ್ಯುನಿಟಿ ಬೂಸ್ಟ್ ಮಾಡ್ಕೊರಿ ಅಂತ ಹೇಳೋದು. ಓಕೆ ಭಾಳ ಡೇಂಜರ್ ಆಗ್ತಾ ಇದೆ ಈಗಿನ ಸಿಚುವೇಶನ್ ಪ್ರಕಾರ. ಇವಾಗ ನೋಡ್ಬೋದು ಇಲ್ಲಿ ಯಾವುದೋ ಧಾರವಾಡದಲ್ಲಿ ಒಂದು ಆಲ್ಮೋಸ್ಟ್ ಎಲ್ಲ ಒಂದು ಇವತ್ತು ಒಂದು ಪ್ರತಿಭಟನೆ ಮಾಡಿ ಎಲ್ಲ ಶಾಲೇಜು ಒಂದು ಎಕ್ಸಾಮ್ ಪೋಸ್ಟನ್ ಮಾಡಿಸಿದ್ದಾರೆ. ಇನ್ನು ಬರೀ ಪೋಸ್ಟನ್ ಮಾಡಿದ್ರಾಗ ಅದಾರೆ ಇವ್ರು ಪಟ ಪಟ ಏನಾದರೂ ಒಂದು ಬಂದ್ರೆ ಮಾಡಿ ಏನು ರೀ, ಒಂದು ವರ್ಷ ಏನು ಕಲೀಲಿ ಅಂದರೆ ಏನು ದೊಡ್ಡ ಏನಾಗೋದಿಲ್ಲ. ಓಕೆ ಆದರೆ ನಮಗೆ ಒಂದು ಚಲೋ ಆರೋಗ್ಯ ಮುಖ್ಯ. ಓಕೆ ಆರೋಗ್ಯ ಇದ್ರೆ ಭಾಗ್ಯ ಅಂತ ಅಂತಾರೆ. ಓಕೆ ಸೊ ಇಂಥ ವೆರಿ ಪ್ಯಾಂಡಮಿಕ್ ಇದೆ, ಇದು ಒಂದು ವೆರಿ ಡಿಸೀಸ್. ಸೊ ಎಲ್ಲರೂ ಒಂದು ಇದಕ್ಕೆ ಆದಷ್ಟು ದೂರ ಇರಿ, ರೆಸ್ಟ್ ತೊಗೊರಿ, ಅದು ಆದಷ್ಟು ಇನ್ನೂ ಸ್ವಲ್ಪ ಸೇಫ್ಟಿ ಮೆಜರ್ಸ್ ತೊಗೊರಿ ಅಂತ ಕೇಳ್ಕೊಳೋದು. ಓಕೆ ಸೊ ಏನೇ ಇರಲಿ ಇದು ಈಗ ಯಾವ ಗೌರ್ಮೆಂಟ್ ನಂಬಕ್ಕೆ ಹೇಳಕ್ಕೆ ಬರೋದಿಲ್ಲ. ಓಕೆ ನೀವೇ ನಿಮ್ಮ ಮನೆಯಾಗ ನೀವೇ ಗೌರ್ಮೆಂಟ್ ನಡೆಸ್ಬೇಕು ಹಂಗೈತಿ. ಓಕೆ ಸೊ ಎಲ್ಲರೂ ಪ್ಲೀಸ್ ನಿಮ್ಮ ಒಂದು ಕೋವಿಡ್ಲಿಂತ ಸುರಕ್ಷಿತವಾಗಿರಿ, ನಿಮ್ಮ ಲೈಫ್ ಚಲೋ ಆಗ್ತದೆ ಮುಂದೆ. ಈಗ ಅಷ್ಟೇನು ತಲೆ ಕೆಡಿಸ್ಕೋಬೇಡ್ರಿ. ಸೊ ಪದೇ ಪದೇ ಏನಾದರೂ ನ್ಯೂಸ್ ಬಂದರೆ ನಿಮಗೆ ಹಂಚಲಿಕ್ಕೆ ನಾನು ಮುಂದೆ ಹೋಗ್ತೇನೆ. ಓಕೆ ಸೊ ಮತ್ತೆ ಏನಾದರೂ ಡೌಟ್ಸ್ ಇದೆ ಕಮಿಷನ್ ತಿಳಿಸಿ. ನಿಮಗೆ ಈ ಒಂದು ಕೊರೋನಾ ಮತ್ತು ಒಂದು ಗೌರ್ಮೆಂಟ್ ಅಂದ್ರೆ ಸರ್ಕಾರದ ಒಂದು ಕೆಲಸ ಏನು ನಿಮ್ಗೇನು ಅನಿಸಿದೆ ನಮ್ಮ ಕಮಿಷನ್ ತಿಳಿಸಿ, ಏನು ಲಾಕ್ಡೌನ್ ಮಾಡಬೇಕಾ ಬೇಡ ಅನ್ನೋದು ನಮ್ಮ ಕಮಿಷನ್ ತಿಳಿಸಿ ನೋಡೋಣ ಅಂತ ಯಾವ ರೀತಿ ಆಗ್ತದೆ. ಸೊ ಅದಕ್ಕೆ ತಕ್ಕಂತೆ ನಾವೇನಾದರೂ ಎಷ್ಟಾಗದಷ್ಟು ವೀಡಿಯೋ ಶೇರ್ ಮಾಡಿರಿ. ಯಾಕಂದರೆ ಶೇರ್ ಮಾಡಿದಾಗ ಏನಾಗುತ್ತೆ, ಜನಕ್ಕೆ ಅವೇರ್ನೆಸ್ ಆಗ್ತದೆ, ಎಷ್ಟಾಗದಷ್ಟು ಬಂದ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಓಕೆ ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ.